ನಮಸ್ಕಾರ ನಾನು ನಿಮ್ಮ ಕನ್ನಡದ ಗೆಳತಿ ಜ್ಯೋತಿ ಕನ್ನಡ ಎಕ್ಸಲೆನ್ಸ್ ಅಕಾಡೆಮಿ ಚಾನಲ್ಗೆ ಸ್ವಾಗತ ಈ ವಿಡಿಯೋದಲ್ಲಿ ನಾವು ಕಾಮನ ಬಿಲ್ಲಿನಲ್ಲಿ ಬಣ್ಣಗಳು ಹೇಗೆ ರಚನೆಯಾಗುತ್ತವೆ ಎಂಬುದರ ಬಗ್ಗೆ ತಿಳಿದುಕೊಳ್ಳೋಣ ಸಾಮಾನ್ಯವಾಗಿ ಬೆಳಕನ್ನು ನಾವು ಬಿಳಿಯ ಬೆಳಕು ಅಥವಾ ಸೂರ್ಯನ ಬೆಳಕು ಎಂದು ಹೇಳುತ್ತೇವೆ ಆದರೆ ಈ ಬೆಳಕು ಹಲವು ಬಣ್ಣಗಳ ಮಿಶ್ರಣ ಆಗಿದೆ ಅಂದರೆ ಸೂರ್ಯನ ಕಿರಣಗಳು ಗಾಜಿನ ಅಂಚು ಅಥವಾ ತ್ರಿಭುಜದ ಅಚ್ಚು ಅಥವಾ ಸಾಬೂನುಗಳ ಮೇಲ್ಮೈಯನ್ನು ತಾಕಿದಾಗ ನಾವು ಬೆಳಕಿನಲ್ಲಿ ಬಣ್ಣಗಳನ್ನು ಕಾಣಬಹುದು ಇಲ್ಲಿ ಬಿಳಿಯ ಬೆಳಕು ಹಲವು ತರಂಗಾಂತರವಾಗಿ ವಿಭಜನೆಯಾಗಿರುವುದರನ್ನು ನಮ್ಮ ಕಣ್ಣಿಗೆ ಹಲವು ಬಣ್ಣಗಳು ಕಂಡುಬರುತ್ತವೆ ಇದರಿಂದ ಕೆಂಪು ಕಿತ್ತಳೆ ಹಳದಿ ಹಸಿರು ನೀಲಿ ನೇರಳೆ ಬಣ್ಣಗಳನ್ನು ನೋಡಬಹುದು ಈ ಬಣ್ಣಗಳ ಪಂಕ್ತಿಯಲ್ಲಿ ಕೆಂಪು ಬಣ್ಣ ಪಂಕ್ತಿ ಸ್ವಲ್ಪ ಒಂದು ಬದಿಯಲ್ಲಿಯೂ ಹಾಗೂ ನೇರಳೆ ಇಂಡಿಗೊ ಬಣ್ಣ ಪಂಕ್ತಿ ಮತ್ತೊಂದು ಬದಿಯಲ್ಲಿದ್ದರೆ ನಾವು ಕಾಮನ ಬಿಲ್ಲನ್ನು ನೋಡುತ್ತಿದ್ದೇವೆಂದರೆ ಇಂತಹ ಒಂದು ವರ್ಣ ಪಂಕ್ತಿಯೇ ಕಾಮನಬಿಲ್ಲಾಗಿ ಕಂಡ ಕಂಡುಬರುತ್ತದೆ ಸೂರ್ಯನ ಒಂದು ಕಿರಣದ ವಿಭಜನೆಯಿಂದ ಕಾಮನ ಬಿಲ್ಲು ಕಂಡುಬರುತ್ತದೆ ಸೂರ್ಯನ ಕಿರಣದ ಬೆಳಕು ಆದಾಗ ಅದು ವಿಭಜನೆಗೊಳ್ಳುವುದರಿಂದ ಕಾಮನ ಬಿಲ್ಲು ಉಂಟಾಗುತ್ತದೆ ನೀರಿನ ಬಿಂದುವಿನೊಂದಿಗೆ ಒಂದು ತುದಿಯಿಂದ ಮತ್ತೊಂದು ತುದಿಯವರೆಗೆ ಹಲವು ಬಣ್ಣಗಳಿರುತ್ತವೆ ಇದರೊಳಗೆ ಬೆಳಕು ಆದಾಗ ಆ ಬಣ್ಣಗಳು ಬಿಂದುವಿನ ಹೊರಗೆ ಪ್ರತಿಫಲಿಸುತ್ತದೆ ಬೆಳಕು ಬಿಂದುವಿನಿಂದ ವಿವಿಧ ದಿಕ್ಕಿನಲ್ಲಿ ಹೊರಬರುತ್ತದೆ ಬಿಸಿಲಲ್ಲಿರುವಾಗ ಮಳೆ ಬಂದರೆ ಮಾತ್ರ ಕಾಮನ ಬಿಲ್ಲು ಕಂಡುಬರುತ್ತದೆ ಇದಿಷ್ಟು ಕಾಮನ ಬಿಲ್ಲು ಹೇಗೆ ರಚನೆಯಾಗುತ್ತದೆ ಎಂಬುದರ ಬಗ್ಗೆ ಮಾಹಿತಿ ವಿಡಿಯೋ ಇಷ್ಟವಾದರೆ ತಪ್ಪದೆ ಲೈಕ್ ಮಾಡಿ